ಓಪನ್ ಕುತ್ಕೊಂಡು ಇಲ್ಲಿ 25 ಇಟ್ಕೊಂಡು ಕೂತಿದ್ರೆ ನೀವೇನ್ ಮಾಡಿದ್ರಿ ಏನ್ ಮಾಡ್ತೀರಿ ಈ ತರ ತಾನೆ ಮೋಸ ಮಾಡಿದ ಜನರಿಗೆ 75 ರೂಪಾಯಿ ತಗೊಂಡು 700 ರೂಪಾಯಿ ಇದು ಕರೆಕ್ಟ್ ಇದೆ ಅಂತ ಯಾರು ಗೊತ್ತು ಊಟಕ್ಕೆ ಅಭಾವ ಐತಿ ನಾವು ಕಂಚನ ಮಾಡಬೇಕು ಯಾರ್ ಕೊಟ್ಟು ಹೇಳ್ಬೇಕು ಕರೆಕ್ಟ್ ಆಗಿ ಫೋನ್ ಇದೆ ಮಾಡಮ್ಮ ಫೋನ್ ಮಾಡಿ ಫೋನ್ ತೆಗಿತಲ್ಲ ಅವನು ರಿಪೋರ್ಟ್ ಹಾಕಿ ಸೀಟ್ ಮಾಡಿ ನೋಡಿ ಇಷ್ಟಲ್ಲಿ ಎಷ್ಟಿದೆ ಅಂತ ಲೆಕ್ಕ ಬಂದ್ ಮಾಡಿ ಇವರು ಅಂಗಡಿಯಲ್ಲಿ ವಿತೌಟ್ ಲೈಸೆನ್ಸ್ ಮಾಡೋ ಜೊತೆಗೆ 74 ರೂಪಾಯಿ 700 ರೂಪಾಯಿ ಮಾಡ್ತಾರೆ ಎರಡನೇ ಅಪರಾಧ ಪರ್ಮಿಷನ್ ಇಲ್ಲ ಲೈಸೆನ್ಸ್ ಇಲ್ಲ ಹೇಗೆ ಮಾಡ್ತಾರೆ ಅಂಗಡಿನ ಎಷ್ಟಿದೆ ಲೆಕ್ಕ ಬಂದು ಸೀಟ್ ಮಾಡಿ ಒಂದು ಮ್ಯಾನೇಜರ್ ಮಾಡಿ ನಿನ್ನೆ ಒಂದು ಕೇಸು ದಾಖಲಾಗಿದೆ ಅದು ಜೂಜುವಾಡಿ ಚಿಕ್ಕನಹಳ್ಳಿ ಬಾರ್ಡ ಇದರಲ್ಲಿ ತಮಿಳುನಾಡು ಕರ್ನಾಟಕ ಬಾರ್ಡರ್ನಲ್ಲಿ ಬೇಗೇನಹಳ್ಳಿ ಅದಕ್ಕೋಸ್ಕರ ನಾವು ಮುಂಜೋಗಿದ ಕ್ರಮ ಹೋಗಿ ಇಲ್ಲಿ ತಮಿಳುನಾಡಿಂದ ಬರುವಂಥವ್ರನ್ನ ಇಲ್ಲಿಗೆ ತಡೆಯಿಡಬೇಕಾಗುತ್ತೆ ತಮಿಳುನಾಡಲ್ಲಿ ಚೆಕ್ ಮಾಡಿ ಬರೋದಿಲ್ಲ ಡೈರೆಕ್ಟ್ ಬಂದರೆ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಇಲ್ಲಿ ಗೊತ್ತಿಲ್ಲದ ಜನರಿಗೆ ಕೂಡ ಅದು ಹರಡುವ ಸಾಧ್ಯತೆ ಇದೆ ಅದನ್ನ ಈ ಬಾರ್ಡರ್ನ ನಾವು ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಕ್ಲೋಸ್ ಮಾಡಬೇಕು ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಬಟ್ ಜನರಿಗೆ ಅನುಕೂಲ ಆಗಬೇಕು ಇದು ಈ ಒಂದು COVID-19 ಹರಡಬಾರದು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಈಗ ಮಾಡಿರುವಂತ ಏನಿದೊಂದು ಗಡಿ ಭಾಗ ಇದು ತಮಿಳ್ನಾಡಿಗೂ ಮತ್ತು ಕರ್ನಾಟಕಕ್ಕೂ ಬಳ್ಳೂರು ಅನ್ನೋದು ಗಡಿ ಭಾಗ ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಈ ಬೇಗೇನಹಳ್ಳಿ ಅಂತ ನಮಗೂ ಅಲ್ಲಿಗೆ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪಾಸಿಟಿವ್ 2 ಕೇಸ್ ಬಂದಿದೆ ಅಂತ ಅದನ್ನೆಲ್ಲ ತಮಿಳ್ನಾಡಲ್ಲೆಲ್ಲ ಎಲ್ಲ ಮೀಡಿಯಾಗಳಿಗೂ ಬಂದಿದೆ ಮತ್ತು ಅಲ್ಲಿ ಇನ್ನು 25 ಜನ ಆ ಒಂದು ಆ ಕಡೆಯಿಂದ ಕ್ಲೋಸ್ ಮಾಡಿದ್ದಾರೆ ಮತ್ತು ಒಂದು 25 ಜನನ ಕ್ವಾರಂಟೈನ್ ಇದನ್ನು ಕೂಡ ಮಡಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಮತ್ತು ಆ ಕಡೆಯಿಂದ ಈ ಕಡೆ ಜನಸಂಪರ್ಕ ಜಾಸ್ತಿ ಬರ್ತಾ ಇದ್ದಾರೆ ಯಾಕಂದರೆ ಮೈನ್ ರೋಡಲ್ಲಿ ಯಾವುದೇ ಒಂದು 2-ವೀಲರ್ ಆಗಲಿ 4-ವೀಲರ್ ಆಗಲಿ ಯಾವುದು ಬಿಡ್ತಾ ಇಲ್ಲ ಹೆಚ್ಚಾಗಿ ಎಲ್ಲ ಈ ದಾರಿ ಏನು ಶಾರ್ಟ್ಕಟ್ ಮತ್ತು ಸಂಪರ್ಕಗಳು ಜಾಸ್ತಿ ಇದ್ದಾವೆ ಈ ರಸ್ತೆಯಲ್ಲಿ ಬಂದರೆ ಬೇರೆ ಊರುಗಳಿಗೆ ಹೋಗಕ್ಕೆ ಮಾರ್ಗ ಇದೆ ಅಂತ ಸುಮಾರು ಇದೇ ದಾರಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ಆ ಕಡೆಯಿಂದ ಅವರು ಏನಾದರೂ ಈ ಕಡೆ ಬಂದು ಸಮಸ್ಯೆ ಆಗುತ್ತೆ ಅಂತ ಇದನ್ನು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತು ನಮ್ಮ ತಹಸೀಲ್ ಸಾಹೇಬರೆಲ್ಲ ಬಂದು ಈ ಒಂದು ರಸ್ತೆ ಮತ್ತು ನಮ್ಮ ಬಳ್ಳೂರಿಗೆ ಯಾವುದು ತಮಿಳುನಾಡಿಂದ ನಮಗೆ ಯಾವುದು ದಾರಿಗಳು ನಮ್ಗೆ ಲಿಂಕ್ ಇದೆ ಅದು ಬಳ್ಳೂರು ಬರಬೇಕು ಅನ್ನೋಂಥ ದಯವಿಟ್ಟು ಇದಕ್ಕೆಲ್ಲರೂ ಸಹಕರಿಸಿ ಬಳ್ಳೂರು ಆಗಲಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರಾಗಲಿ ಇದಕ್ಕೊಂದು ಎಲ್ಲರೂ ಸಮ್ಮತಿಸಿ ಎಲ್ಲರೂ ನಾವು ಏನು ಈ ಒಂದು ಕ್ರಮ ತಗೊಂಡಿದ್ದೀವಿ ಪಂಚಾಯತಿ ಕಡೆಯಿಂದ ಮತ್ತು ಎಲ್ಲ ಊರಿನ ಮುಖಂಡರ ಕಡೆಯಿಂದ ಅದಕ್ಕೆಲ್ಲರೂ ಇದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಯಾಕಂದರೆ ನಮಗೆ ಕೇವಲ 2 ಕಿಲೋಮೀಟರ್ ಕೂಡ ಇಲ್ಲ ಬೇಗೇನಹಳ್ಳಿ ಅಲ್ಲಿ ಒಂದು ಪಾಸಿಟಿವ್ ಬಂದಿರೋದು ಬಹಳ ನಮಗೆ ಇಲ್ಲಿ ಬೇಜಾರಾದ ಸಂಗತಿ ಅದನ್ನು ನಾವು ಆ ಒಂದು ಆ ಕಡೆಯಿಂದ ಬರೋಂತಹ ಯಾವುದೇ ವೆಹಿಕಲ್ನ ತಡೆದ್ರೆ ಮಾತ್ರ ಮತ್ತು ಆ ಕಡೆಯಿಂದ ಬರೋಂತಹ ಜನರ ನಾವು ತಡೆದ್ರೆ ಮಾತ್ರ ನಾವು ನಮ್ಮ ಬಳ್ಳೂರಲ್ಲಿ ನಾವು ಸುರಕ್ಷವಾಗಿ ಇರೋಕ್ಕೆ ಸಾಧ್ಯ ಇಲ್ಲಿ ಇದನ್ನ ಎಲ್ಲರೂ ಮನದಟ್ಟು ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಗಾಡಿ ಬರಬಾರ್ದು ಮತ್ತು ಇದಕ್ಕೆ ನಮ್ಮ ಅತ್ತಿಮಲೆಯ ಪೊಲೀಸರು ಸಹ ನಮಗೆ ಇದಕ್ಕೆ ಇವತ್ತಿಂದ ಅವರು ಸಹಕಾರ ನೀಡೋಕ್ಕೆ ಅವರು ಬರ್ತಾ ಇದ್ದಾರೆ ಅವ್ರು ಹೇಳಿದರೆ ನಾವು ಇಲ್ಲಿ ಒಂದು ಸಹಕಾರ ಮಾಡ್ತೀವಿ ಮುಂಜಾಗ್ರತೆ ಕ್ರಮ ವಹಿಸ್ತಾ ಇದ್ರೆ ಹೌದೌದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಬಳ್ಳೂರಿಗೆ ಈ ಒಂದು ತಮಿಳುನಾಡು ಗಡಿ ಭಾಗಲಿಂದ ಸುಮಾರು ದಾರಿಗಳಿದ್ದಾವೆ ನಮ್ಮ ಬಳ್ಳೂರಿಗೆ ಬರಬೇಕಾದ್ರೆ ಒಂದು 6-7 ದಾರಿಗಳಿದ್ದಾವೆ ಇಲ್ಲಿ ಬಂದರೆ ಈಸಿಯಾಗಿ ಅತ್ತಿಬೆಲೆಗೆ ಹೋಗ್ಬೋದು ಮತ್ತು ಬೆಂಗಳೂರಿಗೆ ಹೋಗ್ಬೋದು ಏನು ಈ ಬಳ್ಳೂರು ಮೇಲೆ ಬಂದುಬಿಟ್ರೆ ಅತ್ತಿಬೆಲೆ ಈ ಥರ ಈ ಮಾರ್ಗಗಳು ಜಾಸ್ತಿ ಇದ್ದಾವೆ ಆನೆಕಲ್ ಸಹ ನಮ್ಮ ಬಳ್ಳೂರು ಬಂದರೆ ಆನೆಕಲ್ಲು ಮಾಹಿತಿ ಈ ಥರ ರಸ್ತೆಗಳು ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನಾವು ಬಳ್ಳೂರಿಂದ ಎಂಟ್ರಿನೇ ಆಗಿಲ್ಲ ಅಂದರೆ ಅವ್ರು ಆಮೇಲೆ ಬರೋಕ್ಕೆ ಸ್ವಲ್ಪ ಇಲ್ಲಿ ಕಷ್ಟಕರ ಆಗುತ್ತೆ ದಯವಿಟ್ಟು ಅದಕ್ಕೆ ನಾವು ನಮ್ಮ ಒಂದು ಗ್ರಾಮಸ್ಥರು ಸಹಕಾರ ಎಲ್ಲರೂ ಕೊಡಬೇಕು ನಮ್ಮದೇ ವಾಹನಗಳು ಕೂಡ ಆದರೂ ಸಹ ದಯವಿಟ್ಟು ಒಂದು ಇದು ಕ್ಲಿಯರ್ ಆಗೋ ತನಕ ದಯವಿಟ್ಟು ಯಾರು ತಮಿಳ್ನಾಡಿಗೆ ಹೋಗಬೇಡಿ ಇವಾಗ ಸಮಸ್ಯೆ ಇದೆ ನಮ್ಮ ಯಾಕೆ ಪಕ್ಕದಳ್ಳಿಯಲ್ಲೇ ಸಮಸ್ಯೆ ಇರಬೇಕಾದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ನಮ್ಗೇನಾದರೂ ಬೇಕಾದ್ರೆ ಕರ್ನಾಟಕಕ್ಕೆ ಹೋಗಿ ಅತ್ತಿಬೆಲೆಗೆ ಹೋಗಿ ಏನೇ ನಮ್ಗೆ ದಿನಸಿಗಳು ಏನಾಗಲಿ ಬಂದರೂ ಸಹ ಅತ್ತಿಬೆಲೆಗೆ ಹೋಗಿ ಅಲ್ಲಿ ತಗೊಂಡ್ಬನ್ನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಹೋಗಬೇಡಿ